ಹೋಗ್ಬಿಟ್ರಿ ನೀವು ಸರ್ ಇಲ್ಲೇ ಕೆಳಗಡೆ ಯಾಕೆ ಅಷ್ಟಾಗ ಕೆಳಗಡೆ ಹೋಗ್ತೀರಾ ಮುಗಿಸ್ಕೊಂಡು ಒಂದೇ ಸರಿ ಹೋಗ್ಬಿಟ್ರಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಹಾಗೆ ಬಾಕಿ ಇದೆ ಅವ್ರು ಹೇಳ್ತಾರೆ ನೀವು ಕುತ್ಕೊಳ್ಳಿ ಕಲುಷಿತ ನೀರಿದೆ ಅಂತ ಅಂದ್ಬಿಟ್ಟು ಸರ್ ಮೇಜರ್ ಗ್ರೌಂಡ್ ಸರ್ ಅದು ಗ್ರೀವೆನ್ಸ್ ಇಟ್ ಡಿಪೆಂಡ್ಸ್ ಎಲಾಬರೇಟ್ ಅರೇಂಜ್ಮೆಂಟ್ ದೇ ಹ್ಯಾವ್ ಟು ಮೇಕ್ ಡಿಟೇಲ್ಡ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ನಾವು ಅವರು ಎಗೆ ಎಲ್ಲರೂ ಸಬ್ಮಿಟ್ ತಂದಿದ್ವಿ ಅವರು ಇದ್ರ ಬಗ್ಗೆ ಮಾತಾಡಿ ನೀವು ಒಂದು ಮೀಟಿಂಗ್ ಕರೀರಿ ಇನ್ ಬಿಟ್ವೀನ್ ಫಸ್ಟ್ ಮೀಟಿಂಗ್ ಟು ನೆಕ್ಸ್ಟ್ ಮೀಟಿಂಗ್ ಪ್ಲೀಸ್ ಹ್ಯಾವ್ ಸಮ್ ಮೀಟಿಂಗ್ಸ್ ವಿತ್ ದಮ್ ಅವಾಗ ತಾನೇ ವರ್ಕ್ ಆಗೋದು ಆಗದೆ ಇರೋದು ಗೊತ್ತಾಗೋದು ಬರೀ ನೀವು ಫೈನಲ್ ಇಟ್ಕೊಂಡ್ಬಿಟ್ರೆ ಏನಾಗ್ತದೆ ನೀವು ಏನು ಆಗಿಲ್ಲ ಹಂಗಂದ್ರೆ ಅದಿರ್ಲಿ ಅದು ಅವರೇ ಎ ಡಬ್ಲ್ಯೂ ಒಬ್ಬರೇ ನಿಮಗೆ ವಾಟ್ಸ್ ಕಟ್ ಆದ್ರೂ ಅದೆಲ್ಲ ಶ್ರೀನಿವಾಸ್ಗೆ ನಿಮ್ದು ಆ ಕಡೆ ಎಲ್ಲ ಅವರೇ ಬರ್ತದೆ ಅವ್ರಿಬ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ ನಾಗರಾಜು ಶ್ರೀನಿವಾಸ್ ಆ ಕಡೆ ಜಗದೀಶ್ ದೇ ವಿಲ್ ಡೂ ಕೋಆರ್ಡಿನೇಟ್ ನೋ ಇಶ್ಯೂಸ್ ಅವ್ರವ್ರ ಮಧ್ಯೆ ಇದ್ರೆ ಮಾಡ್ತಾರೆ ನೀವು ಫಾಲೋ ಅಪ್ ಮೀಟಿಂಗ್ ಮಾಡ್ಬೇಕು ನೀವು ಅವ್ರ ಪ್ರಾಬ್ಲಮ್ ಕಂಡು ಹಿಡಿದು ನಮ್ಗೆ ಹೇಳ್ಬೇಡಿ ನೀವು ಸೊಲ್ಯೂಷನ್ ಏನಪ್ಪ ನಿಮಗೆ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಅಟೆಂಡ್ ಮಾಡಿ ಇದು ಇಮಿಡಿಯೇಟ್ ಕಂಟಾಮಿನೇಷನ್ ಇಶ್ಯೂ ಇಶ್ಯೂ ಅಟೆಂಡ್ ಇಮಿಡಿಯೇಟ್ಲಿ ಜೊತೆಗೆ ಸ್ಯಾಗಿಂಗ್ ವೈರ್ಸ್ ಮತ್ತೆ ಡಿಲಾಪಿಡೇಟೆಡ್ ಪೋಲ್ಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಸಲಹೆ ಮಾಡಿ ರಿಪ್ಲೇಸ್ ಎಲ್ಲ ತಗೋಬೇಕು ನೀವೆಲ್ಲ ಕಡೆ ನಿಮ್ಮ ಜುಡಿಷಿಯಲ್ ಫುಲ್ ಚೆಕ್ ಮಾಡಿಸ್ಬಿಡಿ ತಲೆನೋವೇ ಇರಲ್ವಲ್ಲ ನಿಮ್ಮ ಲೈನ್ ಮ್ಯಾನ್ ಇದಾರಲ್ಲ ಅವ್ರ ಹತ್ರ ಒಂದು ರಿಪೋರ್ಟ್ ತರಿಸ್ಬಿಡಿ ಎಲ್ಲೆಲ್ಲಿ ಡೌನ್ ಇದೆ ಎಲ್ಲಿ ಕಂಬ ಇದಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಅಟೆಂಡ್ ಮಾಡಿಸ್ಬಿಡಿ ಮತ್ತೇನು ಕಂಪ್ಲೇಂಟೇ ಬರಲ್ವಲ್ಲ ನಮ್ಗೆ ಓಕೆ ಮುಸ್ತಫ ಅವರು ಕೆ ವಿ ಕೆ ಮತ್ತೆ ಇತರ ಪ್ರಮುಖ ರಸ್ತೆಗಳಲ್ಲಿ ತುಂಬ ಪಾಟ್ಹೋಲ್ಸ್ ಇರುತ್ತೆ ಅಂತ ಹೇಳಿದ್ರು ಪಾಟ್ಹೋಲ್ ಎನಿವೆ ಸದ್ಯಕ್ಕೆ ಮಳೆ ಆಗೋವರೆಗೂ ಸ್ವಲ್ಪ ವೇಟ್ ಮಾಡೋಣ ಅದಾದ್ಮೇಲೆ ಮದುವೆ ಅವರೇ ಪಾಟ್ಹೋಲ್ಸ್ ಇಮಿಡಿಯೇಟ್ಲಿ ಪ್ರಭಾಕರ್ ಅವರು ಪ್ರೂನಿಂಗ್ ಆಫ್ ಟ್ರೀಸ್ ಸರ್ ಟ್ರಿಮ್ಮಿಂಗ್ ಅಂಡ್ ಪ್ರೂನಿಂಗ್ ಮಾಡ್ಬೇಕಾದ್ರೆ ಶುರು ಮಾಡಿಲ್ವಾ ಇಲ್ಲ ಸರ್ ಮಾಡಿಲ್ಲ ಮಾಡಿಲ್ಲ ನೋಡಿ ಅದು ಮಂಜುನಾಥ್ ಇವರಿಗೆ ಮಾತಾಡಿ ಅದು ಇವರು ಸ್ವಲ್ಪ ಆ ಟ್ರೀ ಟ್ರಿಮ್ಮಿಂಗ್ ದೇವರಾಜ್ ಪಾಪ ಇದ್ರಲ್ಲ ಆಗ್ಲೇ ಹೋಗ್ಬಿಟ್ರ ದೇವರಾಜಿಗೆ ಮಾತಾಡಪ್ಪ ಅದ ಬನ್ನಾರ್ ಪೇಟೆ ಇದೆಲ್ಲ ತಗೊಳಕ್ ಹೇಳು ಬೆಸ್ಕಾಮ್ ಅವ್ರ ಲೈನ್ ಮೇಲೆ ಇರೋದು ಮಾತ್ರ ಇದು ಜನರಲ್ ಆಗಿ ಇವರು ಸೇರ್ಕೊಂಡು ಮಾಡ್ತಾರೆ ನಮ್ಮವರು ಡೆಡ್ ವುಡ್ ಎಲ್ಲ ಮಾಡ್ತಾರೆ ತಡೆಗೋಡೆ ರಚನೆ ಬಗ್ಗೆ ಚರ್ಚೆ ಆಗಿತ್ತು ಹಾದು ಹೋಗಿರುವ ಬೃಹತ್ ನೀರುಗಾಲುವೆ ತಡೆಗೋಡೆ ನಿರ್ಮಾಣ ಮತ್ತು ಸದರಿ ನೀರುಗಾಲುವೆ ಅಂತ ಡಿಸಿಟಿ ಹೂಲನ್ನು ತೆಗೆಯುವುದು ಮೀಟಿಂಗ್ ಬರ್ಬೇಕು ಅಂತ ಬಾಕಿ ಇಡಂಗಿದ್ರೆ ಮೇಡಮ್ ಸುಮ್ನೆ ಏನೋ ಸ್ಟೋರಿ ಸ್ಟೋರಿಗೆ ತಗೊಳಕ್ ರೆಡಿನೇ ಇಲ್ಲ
ಉಮ್ರಾ ಕ್ಯಾಂಟೀನ್ ಹತ್ರ BWSS ನವರು ವರ್ಕ್ ಮಾಡಿದ್ರು ದಬ್ರಿ ಸಂಗೇ ಉಮ್ರಾ ನೀವು ಕತೆ ಬಿಡ್ತೀರಾ ಮನೆ ಏನ್ ಸರ್ ಸರ್ ಯಾರಪ್ಪ BWSS ನ ಕೆಲಸ ಮಾಡಿದ್ರೆ ಅಂತ ರಮೇಶ್ ಬಂದಿಲ್ಲ मैडम जैसे हिड़ता आम अद कंप्लेंट बेरे आते नम मणल नम मणे मन मण नमेल बीते ना मण मेल अस्टे नम मणल निम्णल अग मण मेले नावी टाइम बंद मण नम मेल हाँ मत नम मणल अंतर कच्ची अद्वना नोड़ अद्सबिड़ी ಮಣ್ಣನ್ನೆಲ್ಲ ಸಾಲಿಡ್ ವೇಸ್ಟ್ ಅಪರಾಧ ಅವರಿಗೆ ಹೇಳ್ತಾ ಇದೀವಿ ಅವರದು ಏನದು ಇವರು ಮಾರ್ಷಲ್ ಸ್ವಲ್ಪ ರಾತ್ರಿ ಡ್ಯೂಟಿಗೆ ಬಿಡಿ ಸರ್ ಎಲ್ಲೆಲ್ಲಿ ಗಾಡಿಗಳು ಡೆಬ್ರಿಸ್ ಅನ್ಲೋಡ್ ಮಾಡ್ತಾರಲ್ಲ ಫೋಟೋಸ್ ತಗೊಂಡು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಕೇಸ್ ಮಾಡಿ ಅವ್ರಿಗೆ ರೆಡಿ ಮಾಡ್ಬೋದು ಅಟ್ಲೀಸ್ಟ್ ಸ್ಟಾಪ್ ಆಗ್ತದೆ ಅವಾಗ ಓಕೆ ನೆಕ್ಸ್ಟ್ ಮೇಜರ್ ಡೆಬ್ರಿಸ್ ಇನ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ಮೇಜರ್ ರೋಡ್ ಟ್ರಾನ್ಸ್ಫರ್ ಡಿವಿಷನ್ ಅಲ್ಲಿ ಕೇಳಿದ್ರು ರಿಕ್ವೆಸ್ಟ್ ಆದರೆ ಇಂಜಿನಿಯರ್ ಅಂತ ಹೇಳಿದ್ದಾರೆ ಪ್ರೊಫೆಸರ್ ಡಿಟೇಲ್ಸ್ ನೀವು ಇವತ್ತು ಅವತ್ತು ಕೇಳಿರೋದನ್ನ ಅವ್ರಿಗೆ ಇವಾಗ ಕೇಳಿದ್ರೆ ಹೇಗೆ ರೀ ಅಲ್ಲ ಏನ ಇಲ್ಲ ಅವ್ರಿಗೆ ಅವರೂ ತರಬೇಕಲ್ಲ ರೆಡಿಯಾಗಿ ನೀವು ನೋಡಲ್ ಆಫೀಸರ್ಸ್ ನಿಮ್ ಕೆಲಸ ಮಾಡ್ಬೇಕು ಮಧ್ಯದಲ್ಲಿ ನೀವು ಮೀಟಿಂಗ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡಿ ವೀಕ್ಲಿ ಒಂದೊಂದು ಮೀಟಿಂಗ್ ಮಾಡಿ ನೀವು ವಿಲ್ ಟೇಕ್ ಇಟ್ ಸೀರಿಯಸ್ಲಿ ಸರ್ ವಿಲ್ ಟೇಕ್ ಇಟ್ ಆಸ್ ಆರ್ಡರ್ ವಿ ವಿಲ್ ಹ್ಯಾವ್ ಅವರ್ ಓನ್ ಮೀಟಿಂಗ್ ಅಲ್ಲ 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 ಸರ್ ಅಂತವ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ ಸರ್ ವಿ ವಿಲ್ ಹ್ಯಾವ್ ಅವರ್ ರೂಟೀನ್ ಮೀಟಿಂಗ್ ಸರ್ ದೆನ್ ಅಂಡರ್ ಯುವರ್ ಚೇರ್ಮನ್ಶಿಪ್ ಬೈ ದ ಟೈಮ್ ಯು ಕಮ್ ಟು ದಿಸ್ ಕಮಿಟಿ ಮೀಟಿಂಗ್ ಯು ಹ್ಯಾವ್ ಮೀಟಿಂಗ್ ಪ್ರಿಲಿಮಿನರಿ ಮೀಟಿಂಗ್ ಸೋ ನೀವು ಅದನ್ನೆಲ್ಲ ತಗೊಂಡ ಬನ್ನಿ ನೀವು ಈ ಮೀಟಿಂಗ್ ಅಲ್ಲಿ ತಗೊಂಡ ಬರ್ಕೊಂಡ ಬಿಟ್ರೆ ಫಾಲೋ ಅಪ್ ಯಾರು ಮಾಡ್ತಾರೆ ಸಿ ಯು ಹ್ಯಾವ್ ಎವ್ರಿ ವೀಕ್ ಒನ್ ರಿವ್ಯೂ ಮೀಟಿಂಗ್ ನೀವು ಕೂತ್ಕೊಂಡು ಮೀಟಿಂಗ್ ಮಾಡಿ ಕೇಳಿ ಅವ್ರ ಹತ್ರ ಏನಾಗಿದೆ ಏನಾಗಿಲ್ಲ ಅಂತ ಸೊ ಕೀಪ್ ಅಸ್ ಆಲ್ಸೋ ಇನ್ಫಾರ್ಮ್ ಮೆಂಬರ್ಸಿಗೆ ಹೇಳಿ ಇದು ಈ ತರ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಹೇಳಿ ಸೊ ನಮ್ಗೆ ಏನ್ ಗೊತ್ತಾ ಎರಡು ತಿಂಗಳು ಮೀಟಿಂಗ್ ಮಾಡಿದ್ರೆ ನಮ್ ಕಂಪ್ಲೇಂಟ್ ಇರಲ್ಲ ರೀ ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದೀವಿ ಸ್ವಲ್ಪ ಮಾಡಿಬಿಟ್ರೆ ಮುದ್ದೆ ಹೋಗ್ತದೆ ಎಲ್ಲ ಇಲ್ಲೂ ಅಷ್ಟೇ ಇದು ನೀವು ಮೆಂಬರ್ ಸರಿ ಇಲ್ಲ ನೀವು ನೀವು ಫಾಲೋ ಅಪ್ ಮಾಡ್ತಾ ಇಲ್ಲ ಸರ್ ಅದು ರಾಮ್ ಸಬ್ಮಿಷನ್ ಕೊಟ್ಟಿದ್ದಾರೆ ಸರ್ ಅವರು ಏನು ಇದು ಮೇಜರ್ ರೋಡ್ಸ್ ನಾನು ಡೀಟೇಲ್ಸ್ ಅದು ಇದಕ್ಕೆ ಕೇಳಿದ್ ಸರ್ ಪಾಟ್ ಹೌಸ್ ಮೇಜರ್ ರೋಡ್ ಅವ್ರು ಮಾಡಿದಾರಲ್ಲ ಸರ್ ಎಷ್ಟು ಏನ್ ಮಾಡಿದ್ದಾರೆ ಅದು ಸರಿ ಮಾಡಿಲ್ಲ ಅವ್ರು ಯಾರಂತ ಕಾಂಟ್ರಾಕ್ಟರ್ ಪ್ಲಸ್ ನಾನು ಈಗ ನಿಮ್ಗೆ ಹೇಳಿದೀನಿ ಬರ್ಕೊಂಡು ಬಂದು ಕೊಡಿ ಅಂತ ಇಷ್ಟ ಬಂದಂಗ್ ಬರ್ಕೊಂಡ್ರು ಈ ಸರಿ ನೀವು ಕರೆಕ್ಟ್ ಆಗಿ ಬರ್ಕೊಟ್ರೆ ನಮ್ಗೆ ಏನಾಗ್ತದೆ ನಮ್ಗೆ ಅದು ಮಿಸ್ಟೇಕ್ ಆಗೋ ಚಾನ್ಸ್ ಇಲ್ಲ ನೀವು ಒಂದು ಕಾಪಿ ನನಗೆ ಕೊಟ್ರೆ ನಾನು ಬರೆದು ಕೊಡ್ತೀನಿ ಅವ್ರು ಜೆರಾಕ್ಸ್ ಮಾಡಿ ಎಲ್ಲರೂ ತಗೊಳ್ತಾರೆ ಅದರಿಂದ ನಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಈಗ ನೋಡಿ ನಮ್ಮ ಸುಬ್ರಹ್ಮಣ್ಯ ಅವರು ಒಂದು ಕಂಪ್ಲೇಂಟ್ ಬರ್ಕೊಟ್ರು ಇವಾಗ ಈಗಲೇ ಕೊಡ್ತೀನಿ ಇದನ್ನ ನಾವು ನೋಟ್ ಮಾಡ್ತೀವಿ ಇಮಿಡಿಯೇಟ್ಲಿ ತಗೊಳ್ತಾರೆ ಅರ್ಥ ಆಯ್ತಲ್ಲ ಸೊ ಬರ್ಕೊಟ್ಬಿಡಿ ಪ್ಲೀಸ್ ಕಂಪ್ಲೇಂಟ್ಸ್ ದಯವಿಟ್ಟು ಬರ್ಕೊಟ್ರೆ ಸೇಫ್ ನಮಗೆ ಯಾರು ಬರ್ಕೊಟ್ಟಿದ್ದಾರೆ ಏನು ಬರ್ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ ನಮಗೆ ಅದು ಬಹಳ ದಿವಸ ಆಗಿದೆ ಅಂತ ನಮ್ಮ ಲೀಡರ್ಸ್ ಎಲ್ಲ ನಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಅಂಡ್ ಶಿವಗಾಮಿ ಬಹಳ ಶಿವಗಾಮಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಬೇಗ ಮಾಡಿಸ್ಕೊಟ್ಬಿಡಿ ಏನು ಶಿವಗಾಮಿ ಓಕೆ ನೆಕ್ಸ್ಟ್ ಈಗ ಇದು ಎರಡು ವಾರ್ಡಲ್ಲೂ ಕೆಲಸ ಸರಿಯಾಗಿ ಆಗಿಲ್ಲ ನೋಡಲ್ ಆಫೀಸರ್ ಪ್ಲೀಸ್ ನೋಟ್ ವರ್ಕ್ ಇಸ್ ನಾಟ್ ಅಟೆಂಡೆಡ್ ಐ ಡೋಂಟ್ ವಾಂಟ್ ದಿಸ್ ಐ ವಾಂಟ್ ವರ್ಕ್ ಬೀಯಿಂಗ್ ಡನ್ ಆ್ಯಂಡ್ ನೆಕ್ಸ್ಟ್ ಟೈಮಿಂದ ನೀವು ಅಟೆಂಡೆಡ್ ನಾಟ್ ಅಟೆಂಡೆಡ್ ವೈ ಅದನ್ನು ಕೊಡಬೇಕು ನಮಗೆ
ಇಲ್ಲಾಂದ್ರೆ ಆಗಲ್ಲ. ಇದೆಲ್ಲ ಕೆಲಸ ನೆಕ್ಸ್ಟ್ ವೀಕಿಗೆ ತಗೊಳ್ಳಿ. ಇವಾಗ ನಾವು ಹೊಸದಾಗಿರೋದನ್ನ ತಗೊಳ್ಳೋ. ಅದಕ್ಕಿಂತ ಮೊದಲು ನೋಡಿ, ನನಗೆ ಲೆಟರ್ ಕೊಟ್ಟಿದ್ದಾರೆ, ಅದನ್ನ ಅಟೆಂಡ್ ಮಾಡೋಕ್ಕೆ ನಾನು ಬರ್ಕೊಡ್ತಾ ಇದ್ದೀನಿ. ಬೋರ್ವೆಲ್, ಓಲ್ಡ್ ವೆಲ್, ಬೋರ್ವೆಲ್ ಟೋಟಲಿ ಡ್ಯಾಮೇಜ್ ಅಂಡ್ ಲೇಯಿಂಗ್ ಆಫ್ ಎ ನ್ಯೂ ಬೋರ್ವೆಲ್ ಇನ್ ದ ಲೊಕ್ಯಾಲಿಟಿ, ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಂಟಾಮಿನೇಟೆಡ್ ವಾಟರ್ ಸಪ್ಲೈ. ಶ್ರೀನಿವಾಸ್, ಇದು ನಮ್ಮ ಸಂಜೀವ್ಪುರ ತಂಡಿ ಕಂಟೆಂಪ್ ವಾಟರ್ ಕ್ಲೀನ್ ಆಯ್ತು ಸರ್. ಆನಾ ತಂಡಿ ಬ್ಲಾಕ್ ಆಯ್ತು, ತಂಡಿ ಸಪ್ಲೈ ವರದಿಲ್ಲ ಸರ್ ನಮ್ಮ ಏರಿಯಾಕ. ಅಂದ್ರೆ ಸಪ್ಲೈ ಇಲ್ವಂತಲ್ಲ ಅವ್ರು, ಅದು ಅವ್ರಿಗೆ ಗ್ಯಾಂಗ್ ಮ್ಯಾನ್ ಒಂದೇ ಸರ್, ಗ್ಯಾಂಗ್ ಮ್ಯಾನ್ ಒಂದಾನಿ. ಬೋರ್ವೆಲ್ ಡೆಡ್ ಸರ್, ಅದೇ ಅವರು ಅದು ಅವ್ರದ್ದು ಚೊಟ್ಟರ್ ಸರ್, ಅವ್ರು ಬೋರ್ವೆಲ್ ಅವ್ರದ್ದು ಚೊಟ್ಟ ಸರಿ ಹೋಗುತ್ತಲ್ಲ. ಅಂದ್ರೆ ಮತ್ತೆ ಅದೇ ಈಗ ಲಿಸ್ಟ್ ಮಾಡಿ ಕೊಡಿ ನೀವು ಯಾವುದಕ್ಕೂ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋಣ. ಓಕೆ, ಬೋರ್ವೆಲ್ ಕ್ಯಾನ್ಸಲ್ ಮಾಡೋಣ, ಹೊಸ ಬೋರ್ವೆಲ್ ಮಾಡ್ಸೋಣ ಪ್ಲೀಸ್ ಸರ್. ಅಲ್ಲ ಮಾಡ್ಸೋಣ, ಸ್ವಲ್ಪ ಅದಕ್ಕೆ ಬೋರ್ವೆಲ್ ಪ್ರೊವಿಷನ್ ನೋಡ್ಕೊಂಡು ಮಾಡ್ಕೊಡಿ ಸರ್. ಇನ್ನೊಂದು ಸರ್, ಈಗ ನಮ್ಮ ಕಂಟೆಂಟ್ ವಾಟರ್ ಕ್ಲೀನ್ ಮಾಡಿದ್ದಾರೆ ಸರ್ ಇವರು, ಎ ಅವರು. ನಮ್ಮ ಕಡೆ ಯಾವಾಗ ಅದು ಕಂಟೆಂಟ್ ವಾಟರ್ನ ಕ್ಲೀನ್ ಮಾಡಿದ್ರು, ಆವಾಗ ನಮ್ಮ ಮನೆ ಹತ್ರ ಈ ಪಕ್ಕದಲ್ಲಿ ಒಂದು 15 ಮನೆಗೆ ನೀರು ಬರ್ತಾ ಇಲ್ಲ. ವಾಲ್ಮನ್ ಬಂದು 2 ದಿವಸ ಬಂದರು, ಆವತ್ತು ದಿವಸ ಮಾತ್ರ ನೀರು ಬಂತು. ಮತ್ತೆ ನೆನ್ನೆ ಫೋನ್ ಮಾಡಿದ್ರು, ಅವರು ಪಾಪ ನೀರು ಬಿಟ್ಟಿದ್ದೆ ನಾವು ಬಿಟ್ಟಿದ್ರೆ ನೀರು ಬರಲಿಲ್ಲ ಸರ್. ಯಾರು ಲೈನ್ ಮ್ಯಾನು? ಸೆಲ್ವರಾಜ್. ಸೆಲ್ವರಾಜ್ ಏನಪ್ಪ ನೋಡಿ ಅದು, ಅಲ್ಲ ಅವ್ರು ಏನ್ ಹೇಳ್ತಾ ಇದಾರೆ, ಲೈನ್ ಮ್ಯಾನ್ ಹೋಗಿದ್ ದಿವಸ ಬಂದಿದೆ, ಅದು ಬಿಟ್ರೆ ಬಂದಿಲ್ಲ. ಆಯ್ತು, ಅದೊಂದು ಸ್ವಲ್ಪ ಅಟೆಂಡ್ ಮಾಡಿ ಪಕ್ಕ ಮಾಡಿಬಿಡಿ, ತಲೆನೋವು ಇವಲ್ಲ ನಮ್ಗೆ. ದಯವಿಟ್ಟು ಸರ್, ಸರ್ ಸರ್ ಕೊಂಚ ಚೊಲ್ಲ ಸರ್. ಇಲ್ಲ ಪಣ್ಣ ಹಚ್ಚಿಲ್ಲ, ಡೋಂಟ್ ವರಿ. ಶ್ರೀನಿವಾಸ್ ನೋಡಪ್ಪ, ಸೀನಿಯರ್ ಮೋಸ್ಟ್ ನಮ್ಮ ಲೀಡರ್, ಕಮಿಟಿ ಮೆಂಬರ್, ಇಮಿಡಿಯೇಟ್ ಆಗಿ ಒಂಚೂರು ಅಟೆಂಡ್ ಮಾಡಿಬಿಡಮ್ಮ. ಸರಿ, ಇದನ್ನ ಯಾರಿಗೆ ಕೊಡ್ಬೇಕು ಅಲ್ಲ, ಇದನ್ನು ನೀವು ಜೆರಾಕ್ಸ್ ಮಾಡಿ ಯಾರ್ಯಾರಿಗೆ ನೀವು ಕೊಡಬೇಕು. ಓಕೆ, ಇನ್ನೊಂದು ಲೆಟ್ರ್ ನೋಡಲ್ಲ ಆಫೀಸ್ ಅವ್ರು ಕೊಡಲಿ ನಿಮ್ಗೆ, ಅದಕ್ಕೆ ನಾನು ಹೇಳೋದು. ಇದು ಅಗ್ರಮ್ ಅಲ್ವಾ? ಮಾಯಾ ಬಜಾರ್ ಪಬ್ಲಿಕ್ ಟಾಯ್ಲೆಟ್ ರಿನೋವೇಶನ್ ಟು ಬಿ ಡನ್. ಪಬ್ಲಿಕ್ ಟಾಯ್ಲೆಟ್ ಇದಾರಿಗೆ ಬರುತ್ತೆ ನೋಡಿ, ಟಾಯ್ಲೆಟ್ ಫೋನ್ ಎಲ್ಲ ಕೊಟ್ಟಿದ್ದಾರೆ. ಸಿಗ್ನೇಚರ್ ಇಲ್ವಲ್ಲಪ್ಪ ಈ ಲೆಟ್ರಲ್ಲಿ, ಅದರಲ್ಲಿ ಇದೆ ಸಿಗ್ನೇಚರ್. ಯಾರು ಕೊಟ್ಟಿರೋದು ಇದು? ವಿಥೌಟ್ ಸಿಗ್ನೇಚರ್ ಸುರೇಂದರ್ ಸೈನ್ ಕೊಡಿಯಾ ಬಾ. ನಾ ಸಿಗ್ನೇಚರ್ ಅವಳು ಡಿಮ್ಯಾಂಡ, ನಾನೇ ಸೈನ್ ಕೊಟ್ಟಿಟ್ಟೆ ಅದಕ್ಕೆ. ತನ್ನಿ, ಇಪ್ಪ 10:30 ಆಫ್ ಆಯ್ತು ಸರ್. ಬೇಗ ಆಫ್ ಮಾಡ್ತಾ ಇದ್ದೀರಾ? ಅಲ್ಲ 11:00 ವರೆಗೂ ಬರ್ತಾ ಇತ್ತು ಅಂತೆ. ನೀವು ಅದನ್ನ 10:30 ಸ್ಟಾಪ್ ಆಗ, ನೀವು ಬಂದು ಇನ್ಸ್ಪೆಕ್ಟ್ ಮಾಡಿ ಸರ್ ದಯವಿಟ್ಟು ಪ್ಲೀಸ್ ಸರ್. ಅದು ನೋಡಿ ಅದನ್ನ ಡ್ರೈನೇಜ್ ಅಂಡರ್ಗ್ರೌಂಡ್ ಒಳ್ಳೆ ಕರೆಕ್ಟ್. ಥ್ಯಾಂಕ್ ಯು ಸುರೇಂದ್ರ, ಇದೇ ಥರ ಕೊಟ್ಬಿಟ್ರೆ ಅದಾದ ಇಲಾಖೆಗೆ ನೀಟ್ ಆಗಿ ನೋಡಿ, ಫೋಟೋಸ್ ಹಾಕಿದ್ದಾರೆ. ಗುಡ್ ಜಾಬ್, ಥ್ಯಾಂಕ್ ಯು. ಜಯ ನೀವು ಇದನ್ನ ಏನು ಮಾಡಿ ಅಂದರೆ, ಯಾರ್ಯಾರಿಗೆ ಬರುತ್ತೆ ಅವ್ರಿಗೆ ರೆಫರ್ ಮಾಡಿ ಕಾಪಿ ಮಾಡಿ, ಕಾಪಿ ಮಾಡಿಸಿ, ಕಾಪಿ ಮಾಡಿ ಆಮೇಲೆ ಎಲ್ಲಾದ್ರದ್ದು ಒಂದು ಕಾಪಿ ಎಕ್ಸಿಕ್ಯೂಟಿವ್ ಕೊಟ್ಬಿಡಿ. ಸೊ ಓವರಾಲ್ ಅವರೊಂದು ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಟಿಂಗಿಂದ ಮಧುವ್ರ ಮೇಲೆ ನಾವು ಬೀಳೋದೀಗ. ಹಾಂ, ಅಲ್ಲ ಕೆಲಸ ಆಗ್ಬೇಕು ನಮಗೆ. ಓಕೆ, ಈಗ ಫಸ್ಟು ಯಾವ ಮಾಡಿ ತೊಗೊಂಡ್ವಿ ನಾವು? ಅಗ್ರಮ್ ಅಲ್ಲ. ಸೊ ಅಗ್ರಮ್, ಈಗ ಲಾಸ್ಟ್ ಟೈಮ್ದು ಕಂಪ್ಲೇಂಟನ್ನ ರಿಪೀಟ್ ಮಾಡಬೇಡಿ. ಆ ಕಂಪ್ಲೇಂಟ್ ಈಗ ನೆಕ್ಸ್ಟು ಟೈಮ್ ಮೀಟಿಂಗ್ ಅಷ್ಟೊತ್ತಿಗೆ ತಗೊಳ್ತಾರೆ, ನೀವು ಫಾಲೋಅಪ್ ಮಾಡಿ. ಹೊಸದಾಗಿ ಏನು ಕಂಪ್ಲೇಂಟ್ ಇದ್ರೆ ಹೇಳಿ. ಹಾಂ ಹೇಳೋಣ. ಥರ್ಡ್ ಕ್ರಾಸಲ್ಲಿ ಡ್ರೈನೇಜ್ ಪೈಪ್ಗೆ ಪೈಪ್ ಇಲ್ಲ ಅಂತಾರೆ ಸರ್, ಒಂದು ವಾರದಿಂದ ಹಂಗೆ ಬಿಟ್ಟಿದ್ದಾರೆ ಸರ್. ಅಗದಿ ಬಿಟ್ಟಿದ್ದಾರೆ ಸರ್ ರೋಡು, ರೋಡ್ ಅಗದಿ ಬಿಟ್ಟು ಪಾಪ ಜನಗಳಿಗೆ ಆಚೆ ಬರೋಕಿನ ಆಗ್ತಲ್ಲ, ಭಾಳ ಕಷ್ಟ ಆಗ್ತದೆ ಸರ್. ಪೈಪ್ ಇಲ್ಲ, ಪೈಪ್ ಇಲ್ಲ ಅಂತಾರೆ ಸರ್. ಪೈಪ್ ಇಲ್ಲ ಅಂತ ಹೇಳಿದ್ರೆ ಅವ್ನ ಪೈಪ್ ತರಕ್ಕಾಗುತ್ತಾ? ನೀವು ಪೈಪ್ ಇಲ್ಲ ಯಾವಾಗ ಹಾಕ್ತೀರಾ?
ಸರ್ ಇದು ಆಸ್ಟಿನ್ ಟೌನಲ್ಲಿ ಅಲ್ಲ ಮರ ಹಾಕಿ 100 ಇಯರ್ಸ್ ಆಗಿದೆ ಸರ್ ಅದೆಲ್ಲ ರೂಟ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮೋಹನ್ ಸರ್ ಪೀರಿಯಡ್ ಇರುವಾಗ ಒಂದು 75% ಎಲ್ಲ ಇದಾಕಿದ್ರು ಸರ್ ಅಲ್ಲಿ ಡ್ರೈನೇಜ್ ಹೊಸ ಪೈಪ್ ಎಲ್ಲ ಹಾಕಿದ್ರು ಸರ್ ಇನ್ನು 25% ಆ ರಾಜಗೋಪಾಲ್ ಮೊದಲೇ ರೋಡು ವೆಸ್ಟ್ ರೋಡು ಮತ್ತು ಫಸ್ಟ್ ಸ್ಕ್ವೇರು ಸಿಕ್ಸ್ತ್ ಸ್ಕ್ವೇರಲ್ಲಿ ಸರ್ ಎಲ್ಲ ಮನೆ ಒಳಗೆ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಮೋರಿ ಹಾಕಿದ್ದಾರೆ ಸರ್ ಅದನ್ನ ತಗೊಂಡು ದೊಡ್ಡ ದೊಡ್ಡದು ಮನೆ ಒಳಗಡೆ ಹಾಕಿಲ್ಲ ಮನೆ ರೋಡ್ ಮೇಲೆ ಮೋರಿ ಮೇಲೆ ಬಂದಿದೆ ಈಗ ಇಲ್ಲ ಇಲ್ಲ ಸರ್ ಅದು ಕಾಂಪೌಂಡ್ ಅದು ಅಲ್ಲೇ ಕಾಂಪೌಂಡ್ ಒಳಗೆ ಹಾಕಿದ್ದು ಸರ್ ಇವಾಗೆಲ್ಲ ಮನೆಗಳು ಮೋರಿ ಮೇಲೆ ಬಂದಿದೆ ಹಾಗೆ ಸತ್ಯ ಹೇಳ್ಬೇಕು ನೀವು ಅದೇ ಅದು ಮೋರಿನ ಮನೆ ಒಳಗಡೆ ಯಾರಾದ್ರೂ ಹಾಕ್ತಾರಾ ಅದೇ ಇವಾಗೆಲ್ಲ ಚೇಂಜ್ ಮಾಡ್ಕೊಟ್ರು ಸರ್ ಅವರು ಇವಾಗ ಅದು ಒಂದು ಚೇಂಜ್ ಮಾಡ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಯರಪ್ಪ ಗಾರ್ಡನ್ ಅಲ್ಲಿ ಆ ಸ್ಕೂಲ್ ಹತ್ರನೇ ಇದು ಕಸ ಗಾಡಿ ಎಲ್ಲ ತಂದು ಆಟೋದೆಲ್ಲ ಸ್ಕೂಲ್ ಬಾಗಿಲ ಹತ್ರನೇ ಯರಪ್ಪ ಗಾರ್ಡನ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ನಮ್ಮ ಬಾಯ್ಸ್ ಹೈಸ್ಕೂಲ್ ಹತ್ರ ಸರ್ ಅದನ್ನ ಸ್ವಲ್ಪ ಶಿಫ್ಟ್ ಮಾಡ್ಕೊಡಕ್ಕೆ ಆಗ್ಲೇ ಬಂದಿರೋ ಕಂಪ್ಲೇಂಟ್ ಇದ್ರ ಅಟೆಂಡ್ ಮಾಡಿ ಆಮೇಲೆ ಆ ಮೋರಿದ ಅದೊಂದು ಲೈನ್ ಒಂದು ತಗೊಳಪ್ಪ ಅದನ್ನ ತಗೊಂಡು ಹೊರಗಡೆ ಹಾಕೊಂಡ್ಬಿಡಿ ಓಕೆ ಅದೇ ಇದ್ರದ್ದು ಕೆಳಗಡೆ ಅಲ್ವಾ ಇಲ್ಲ ಅದು ನಾನು ಮಾಡಿಸ ಅದೊಂದು ಅದು ದೀನಬಂಧ ನಗರ ಸರ್ ದೀನಬಂಧ ನಗರ ಒಳಗಡೆ ಸ್ಯಾನಿಟರಿ ಒಂದು ಸ್ಯಾನಿಟರಿ ಒಂದು ವಾರಕ್ಕೆ ಒಂದ್ ಸತಿ ಬ್ಲಾಕ್ ಆಗುತ್ತೆ ಸರ್ ರೋಡ್ ಸ್ವಲ್ಪ ಆಗ್ಬೇಕು ಇಸ್ರೋ ಸ್ಲಮ್ ರೆಡಿ ಆಯ್ತು ಅದು ಹೇಳು ಏನಾಯ್ತದ ಎಸ್ಟಿಮೇಟ್ ಫೋನ್ ಮಾಡು ಇದು ನೀನೇ ಪರ್ಸನಾಗಿ ಎರಡು ಫಾಲೋ ಅಪ್ ಮಾಡಿ ನಿಮ್ಮಲ್ಲೆಲ್ಲ ರೋಡ್ ಮನೆ ಇದೆ ಮನೆ ಒಳಗಡೆ ರೋಡ್ ಹಾಕಕ್ಕಾಗುತ್ತಾ ಕಲ್ಗಿಲ್ ಇಡೋಣ ಅಷ್ಟೇ ನೀವೆಲ್ಲ ಮನೆ ಕಟ್ಟಿರೋದು ಹಂಗಿದೆ ಅದು ಹಕ್ಕು ಪತ್ರ ಮಾತ್ರ ಬಿಬಿಎಂಪಿ ಇಲ್ಲಂದ್ರೆ ಸೇಲ್ ಡೀಡ್ ಸ್ವಲ್ಪ ಜನಕ್ಕೆ ಆಗಿಲ್ಲ ದುಡ್ಡು ಕಟ್ಟಿಲ್ಲ ಅದಕ್ಕೆ ಆಗಿಲ್ಲ ಮಾಡ್ಸೋಣ ಎಲ್ಲರಿಗೂ ಒಂದ್ಸರಿ ನೀನು ಒಂದು ಕ್ಯಾಂಪೇನ್ ಮಾಡ್ಬೇಕಾಯ್ತು ನಾವು ಮಾಡ್ತಾ ಇದೀವಿ ಅಂತ ಹೋಗಿ ಎಲ್ಲರ ಹತ್ರ ಮಣ್ಣ ಹಾಕಿಟ್ಟಿದಾರೆ ಸರ್ ಅದ್ಮೇಲೆ ಗಿಡ ಎಲ್ಲ ಬಂದಿರ್ತಾರೆ ಅಷ್ಟು ಗಲೀಜಾಗಿದೆ ಆಮೇಲೆ ನಮ್ಮ ಕ್ಯಾಂಪಸ್ ರೋಡ್ ಇಂದ ಬಂದು ಲೆಫ್ಟ್ ತಗೊಂಡಿದೆ ಕಂಡಾಲ ಆಯ್ತು ದೊಡ್ಡ ದೊಡ್ಡ ಮರ ಕಟ್ ಮಾಡಿ ಹಾಕಿದ್ದಾರೆ ಒಂದು ಎರಡು ತಿಂಗಳ ನನಗೆ ಒಂದು ಗಂಟೆಗೆ ಫೋನ್ ಮಾಡಿರೋ ಸರ್ ನಾನು ಎಲ್ಲ ಮೂರ್ತಿ ಸರ್ ಒಂದು ಗಂಟೆಗೆ ಫೋನ್ ಮಾಡಿರೋದು ನನಗೆ
ಆಕ್ಚುಲಿ ಮೀಟಿಂಗ್ ಇರೋದು ನನಗೆ ಗೊತ್ತಿಲ್ಲ, ಒಂದು ಒಂದು ಗಂಟೆ ಕೇಳಿದ್ರು. ಹೌದು ಸರ್, ನೆಕ್ ಟು ನೆಕ್ ಕೇಳಿದ್ದಾರೆ. ಒನ್ ಒನ್ ಓ ಕ್ಲಾಕ್ ಹೇಳಿರೋದು. ಸರ್ ನಾನು ಯಲಂಕದಲ್ಲಿ ಇದ್ದೆ ಸರ್. ಈಗ ಎಷ್ಟು ಬರೆಯಕ್ಕೆ ಟೈಮ್ ಇಲ್ವಾ? ನಾಲ್ಕು ಏ ಮೋನಣ್ಣ ಇಲ್ಲ ಇಲ್ಲ, ನಾಲ್ಕು ಗಂಟೆ ಕಂಡು ಬಂದು ಕೇಳಿವ, ನಾಲ್ಕು ಗಂಟೆ ಬಂದು ವೇಟ್ ಮಾಡ್ತಾರೆ. ಆಚೆ ಆಯ್ತು ಮಾಡೋಣ, ಕುತ್ಕೋ ಅಲ್ಲೇ ಕುತ್ಕೊಂಡು ಬರಿಬೋದಿತ್ತಲ್ಲ. ಅಲ್ಲೊಂದು ಮರ ಬಿದ್ದಿದೆ, ಅದನ್ನು ನೋಡಲ್ಲ ಆಫೀಸರ್. ಕೇಂಬ್ರಿಜ್ ರೋಡ್ ಮರ ಬಿದ್ದಿದೆ ಅಂತೆ. ಆಮೇಲೆ ಪೀಲೆ ಸ್ಟ್ಯಾಚು ಒಳಗಡೆ ಅಲ್ಲಿ ಸರ್, ಇವಾಗ ನಾನಿರೋ ಜೋಕ್ಪಲ್ಲಿ ಯಾರನೇ ಬಿದ್ದೆ ಅಲ್ಲಿ ದೊಡ್ಡ ಮರ ರಂಬ ಬಂದು ಫುಲ್ ಡ್ಯಾಮೇಜ್ ಆಗ್ಬಿಡಿದೆ. ಯಾವಾಗ ಬೆಳೀತೋ ಗೊತ್ತಾಗಲ್ಲ. ಸರ್ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ, ನಮ್ಮ ಮನೆ ಆಪೋಸಿಟ್ ಹೇಳಬೇಕು ನೀವು, ಅಲ್ಲಿರೋ ವಾರ್ಡ್ ಮೆಂಬರ್ ಮಾತಾಡ್ತೀವಿ. ನೋಡಲ್ ಆಫೀಸರ್ ಇಲ್ವಲ್ಲ ಈಗ. ಸರಿ ಸರ್, ಥ್ಯಾಂಕ್ ಯು. ಅದು ಪ್ರಾಬ್ಲಮ್ ಈಗ ನೀವು ತಗೊಳಂಗಿಲ್ಲ. ಅದೇ ಮನೆ ಅಲ್ಲೇ ತಗೋದು, ನಂದಿರೋದು ಮನೆ ಅಲ್ಲೇ ಸರ್. ಏನೋ ನಾವು ಮೌನನ ನೋಡಿ ನಿಮ್ಗೆ ಈ ಕಡೆ ಹಾಕಿದ್ದೀವಿ. ಓಕೆ, ಪುರುಷೋತ್ತಮ ಅವರು ಅಗ್ರಂವಾಡ ಸರ್. ಲಾಸ್ಟ್ ವೀಕ್ ಕೆಬಿಆರ್ ಅದೆಲ್ಲ ನೆಕ್ಸ್ಟ್ ವೀಕ್ಗಳೇ ಸರ್. ಅದೆಲ್ಲ ಸರ್ ಒಬ್ರಿಗೆ ಕೊರೋನಾ ಬಂದು ಅವ್ರು ತೀರೋಗ್ಬಿಡ್ತು ಸರ್. ಸಂತೋಷ್ ಕೇಳಿದ ಸ್ಯಾನಿಟೈಸ್ ಸ್ವಲ್ಪ ಮಾಡಿಪ್ಪ ಅಂತ. ಅವರೇ ಯಾರಿಗೆ ರೆಕಮೆಂಡ್ ಮಾಡಿದ್ರು, ನಾನೇ ಕಾಂಟ್ಯಾಕ್ಟ್ ಮಾಡಿದ್ದೆ. ವಾರ ಮಾಡಿಲ್ಲ ಅವರು. ಸರ್ ಸಂತೋಷ್ ಹೇಳಿದೆ ಸರ್ ಲಾಸ್ಟ್ ವೀಕ್ ರೆಡಿ ಮಾಡ್ಸೋಣ ಸರ್. ಸ್ವಲ್ಪ ಅಂಬೇಡ್ಕರ್ ಸ್ಟ್ಯಾಚ್ ಹತ್ರ ಎಲ್ಲ ಡಬ್ಬೀಸ್ ತಂದು ಹಾಕ್ಬಿಟ್ಟಿದ್ದಾರೆ. ಒಂದು ಎರಡು ಶೀಟ್ ಹಾಕ್ಬಿಟ್ರೆ ಅವೆಲ್ಲ ಯೂರಿನ್ ಎಲ್ಲ ಮಾಡ್ತಾರೆ ಪಕ್ಕದ ಮೇಲೆ. ಶೀಟ್ ಎರಡು ಶೀಟ್ ಕವರ್ ಮಾಡಿಬಿಟ್ರೆ ಅದೇ ಅದು ಮುಚ್ಚ ಅಂಬೇಡ್ಕರ್ ಸ್ಟ್ಯಾಚು ಮುಚ್ಚೋಕ್ಕಾಗಲ್ವಲ್ಲ. ಅಂಬೇಡ್ಕರ್ ಸ್ಟ್ಯಾಚು ಸರ್ ಪಕ್ಕದ ಮೇಲೆ, ಅಂಬೇಡ್ಕರ್ ಸ್ಟ್ಯಾಚು ಪಕ್ಕದ ಮೇಲೆ ಸ್ವಲ್ಪ ಶೀಟ್ ಒಂದು ಎರಡು ಶೀಟ್ ಎಕ್ಸ್ಟ್ರಾ ಹಾಕ್ಬಿಟ್ರೆ ಕವರ್ ಆಗ್ಬಿಡ್ತಾರೆ. ವೈಟ್ ಶೀಟ್ ಬ್ಲೂ ಬ್ಲೂ ಶೀಟ್ ಹಾಕಿದ್ದಾರೆ ಅದೇ ಸರ್. ಆಮೇಲೆ ಎಲ್ಲ ಮೋರಿಯೆಲ್ಲ ಒಂದು ಟೈಮ್ನಲ್ಲಿ ಕ್ಲಿಯರ್ ಆಗಿತ್ತು ಸರ್. ನಮ್ಮ ಲೋಕಲ್ ಪೊಲಿಟಿಕ್ಸ್ ಅವರು ಅವ್ರವ್ರ ಮನೆ ಕಟ್ಕೊಂಡ್ರೆ ಅದಕ್ಕೆ ನೀರು ತುಂಬ ಏರಿಯಾ ಒಳಗೆ ಬರೋಕ್ಕೆ ಆಗ್ತದ. ಸ್ವಲ್ಪ ಅದು ಎಲ್ಲ ಮನೆ ಏನು ಮೋರಿನಲ್ಲಿ ಯಾರ್ಯಾರು ಕಟ್ಟಿದ್ದಾರೆ ಸ್ವಲ್ಪ ಹೊರದಾಕಿ ಸರ್, ಕ್ಲಿಯರ್ ಆಗಿಬಿಡುತ್ತೆ ಸರ್. ನಮ್ಮ ಹಾಸ್ಟೆಲ್ ಟೈಮ್ ನೀವು ಸ್ವಲ್ಪ ಡೀಟೇಲ್ಸ್ ಕೊಡಿ, ಯಾವ ಮೋರಿ ಅಂತ ನಾವು ಮಾಡ್ಸೋಣ. ಎಸ್, ಥ್ಯಾಂಕ್ಸ್. ಓಕೆ, ಆಯ್ತಾ ಅಷ್ಟೇನಾ? ಅಗ್ರಂ ವಾರ್ಡ್ ನೆಕ್ಸ್ಟು ಹೊನ್ನರಪೇಟೆ ವಾರ್ಡ್ ಸೊನ್ನೆನಲ್ಲಿ ಮೇನ್ ರೋಡ್. ನಾನು ಬರ್ಕೊಡ್ತೀನಿ ಸರ್, ಬರ್ಕೊಡ್ತೀನಿ. ಆಮೇಲೆ ನೈಟ್ ಅಲ್ಲಿ ಪೊಲೀಸ್ನವರು ಪೆಟ್ರೋಲ್ ಡ್ಯೂಟಿ ಮಾಡಲ್ಲ ಸರ್ ಸರಿಯಾಗಿ. ನೈಟ್ ಅಲ್ಲಿ ರೌಂಡ್ ಹೊಡೆದ್ರೆ ತಾನೇ ಸರ್ ಸ್ಟೇಷನ್. ವಿವೇಕ್ ನಗರ್ ವಿವೇಕ್ ನಗರ್ ಬಂದಿಲ್ಲ ಮೇಡಮ್. ತುಂಬಾ ಈ ಪೆಟ್ರೋಲ್ ಕಳ್ಳತನ ಮಾಡ್ತಾರೆ ಗಾಡಿಗಳಲ್ಲಿ, ಅದೆಲ್ಲ ಸ್ವಲ್ಪ ನಿಲ್ತದೆ ಸರ್. ವಿವೇಕ್ ನಗರ್ ಸ್ಟೇಷನ್ ಬಂದಿಲ್ವಲ್ಲಪ್ಪ. ಸರಿ ಪೊಲೀಸ್ ಅವ್ರಿಗೆ ಸ್ವಲ್ಪ ಸೊನ್ನೆನಹಳ್ಳಿ ಆ ಭಾಗ ಏನಪ್ಪ ಫೋನ್ ಮಾಡಿ ಕೊಡು. ಹೊಸ ಇನ್ಸ್ಪೆಕ್ಟರ್ ಬೇರೆ ಸೊನ್ನೆನಹಳ್ಳಿ ಅದಾಯ್ತು ಮಾತ್ರ ಕೊಡ್ತೀವಿ. ಖಂಡಿತ ಸರ್, ತಪ್ಪಲೆ ಮಾತ್ರ 10:00 ಮುಂಚೆ ಮುಂದೆ ಗೊತ್ತಿಲ್ಲ ನಮಗೆ. ಇಪ್ಪ ನಿಮಗೆ ಅವ್ರು ಹೊಟ್ಟೆ ಬಂದಾಗ ತಪ್ಪ. ಶ್ರೀನಿವಾಸ್ ಅದೊಂದು ನೋಡಿ ಶ್ರೀನಿವಾಸ್, ನೀವು ಸಂಜೀವ್ಪುರ ಅವರೇನೋ 11:00 ವರೆಗೂ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ ಅಂತಾರೆ ನೋಡಿ. ಜಯಕುಮಾರ್ ಅಣ್ಣ ಏನಿಲ್ಲ ಸರ್, ಇವ್ರದ್ದು ರೋಡ್ ಆಯ್ತು ಸರ್, ರೋಡ್ ಕೊಟ್ಟ ಚಾನ್ಸ್ ಕೂಡ ಹೇಳಲ್ಲ ನೋಡಿ. ಇಲ್ಲ ಸರ್ ಕೊಟ್ಟ ಸರ್, ನೀವು ಬೇಡ ಹೇಳ್ಬೇಡ ಅಂತ ಹೇಳಿದ್ರು. ಇಲ್ಲ ಇಲ್ಲ ಹೇಳ್ಬೇಡಿ, ಹಾಗೆ ಹೇಳ್ಬೋದಲ್ಲ ನನ್ನ ಹತ್ರ ಬಂದಿದ್ದಾರೆ ಸರ್, ಮನವಾಗಿ ಬ್ಯಾಲೆನ್ಸ್. ಓಕೆ ಶಿವಗಾಮಿ, ಏನಿಲ್ಲ ಅದೇ ರೋಡ್ ಇದೆ ಸರ್ ಪ್ರಾಬ್ಲಮ್. ಅದೀಗ ನೆಕ್ಸ್ಟ್ ವೀಕಿಗೆ ತಗೊಳ್ಳೋಣ. ಅದೇ ಸರ್ ತುಂಬಾ ಪ್ರಾಬ್ಲಮ್ ಸರ್, ಮಾಡೋಣ ಅದೇ ಅದು ಮಾಡ್ಸೋಣ. ಶಶಿ ಸರ್, ಅದೇ ಸೊನ್ನಲ್ಲಿದ್ದು ಪಟ್ಟ ಯಾರಾದರೂ ರೆಡ್ ಬರ್ ಒಟ್ಟಾಗ ಇನ್ಸ್ಪೆಕ್ಷನ್ ಪನ್ನ. ಲಾಸ್ಟ್ ಟೈಮ್ ಅಂದ್ರೆ ಕೌನ್ಸಿಲರ್ ಕೂತ್ ನಾನು ಇನ್ಸ್ಪೆಕ್ಷನ್ ಪನ್ನ, ಅದು ನಂಬ ಪಣ್ಣಿಗೆ ಒಂದು ಚಂದ್ರಪ್ಪ ಅದು ವೆರ ಇನ್ಸ್ಪೆಕ್ಷನ್ ಪಂಡಿ ಯಾರ್ದು ಲೀಗಲ್ ಆಗಿ. ನನ್ನ ಹತ್ರ ಕಾಪಿನೂ ಇದೆ ಸರ್, ನನ್ನ ಹತ್ರ
ನೀವು ಒಂದ್ ಸರಿ ಅವ್ರ ಹತ್ರ ಹೋಗಿ ಸರಿ ಸರ್ ನಾಳೆ ಹೋಗ್ಬಿಟ್ಟು ಕುತ್ಕೊಂಡು ಮಾಡ್ಬಿಟ್ಟು ನೀವು ತಗೊಂಡು ಬಂದ್ರಿ ಸರಿ ಸರ್ ಅದೇ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಲೀಗಲ್ ಆಗಿ ಇರೋದಕ್ಕೆ ಮಾತ್ರ ಫಸ್ಟ್ ನಾವು ಕೊಟ್ಬಿಡೋಣ ಆಮೇಲೆ ಆ ಪಾರ್ಕ್ದು ಮೊನ್ನೆ ಹೇಳಿದ್ರಲ್ಲ ಸರ್ ಅದು ವಾಟರ್ ಪ್ಲಾಂಟ್ ಅದು ಲೆಟ್ರ್ ಕೊಟ್ಟಿದ್ದೀನಿ ಇನ್ನೂ ಟೈಪ್ ಆಗಿಲ್ಲ ಸರ್ ಅದು ವಾಟ್ರದ್ದು ಆ ಮೂರ್ತಿಗೆ ಫೋನ್ ಮಾಡಿದೆ ನಾನು ಅದು ನೀವು ಯಾರಾದ್ರು ನಿಂತ್ಕೊಂಡು ಪಾರ್ಕ್ ಒಳಗಡೆ ಕಟ್ಟಿದ್ದಾರೆ ನೀವು ಹೊಡಿರಿ ಅದನ್ನ ಕೊಡ್ಬೇಕಂತ ಇಲ್ಲಪ್ಪ ಇಲ್ಲಿಗಲ್ ನೀವು ಹೊಡಿಬೇಕಪ್ಪ ಅದು ಇಲ್ಲಿಗಲ್ ಆಗಿ ಪಾರ್ಕ್ ಅಲ್ಲಿ ಕಟ್ಟಿರೋದು ಅದೇನ್ ನಾವು ಬರ್ದು ಕೊಡ್ಬೇಕಾ ಸಂತೋಷಕ್ಕೆ ತಗೋ ಯಾರಿಗೂ ಕೊಟ್ಟಿಲ್ಲ ದೊಡ್ಡದಾಗ ಬಿಡಿ ಇಲ್ಲ ಅಂದ್ರೆ ಅಷ್ಟೇ ಅಲ್ಲ ಎಷ್ಟು ದಿವಸ ಆಯ್ತು ಈಗ ನಾವು ಬಂದು ಹತ್ತು ದಿವಸ ಆಯ್ತು ಮೂರ್ತಿ ಮಾಡಲ್ಲ ರೀ ನೀವು ಮೂರ್ತಿನ ಬೇರೆ ಎಲ್ಲ ಕಳ್ಸ್ಬಿಡಪ್ಪ ಸಾಕು ಮೂರ್ತಿಗೆ ನಾನು ಹೇಳಿದ್ರೆ ನೀವು ಬಂದು ನಿಂತ್ಕೊಳ್ಳಿ ನಾವು ಹೊಡಿತೀನಂತ ಸರ್ ಅದು ನಾವೇ ಹೊರದಾಕ್ ಬಿಡ್ತೀವಿ ನಮ್ಗೂ ಈಗ ನಾ ನೀವೇನು ಜನ ಕಳಿಸ್ಬಿಡಲ್ಲ ಗಲಾಟೆ ಮಾಡಿಸ್ತೀರಲ್ಲಿ ನೀವು ಆಫೀಸರ್ಸ್ ಹಾಕಿದ್ದೀರಾ ಮತ್ತೆ ಅಲ್ಲ ನಿಮ್ ಏಯ್ ನೀವು ಬಂದು ನಿಂತ್ಕೊಳ್ಳಿ ನಾವು ಹೊಡಿತೀವಿ ಅಂದ್ರೆ ಏನ್ ಅರ್ಥ ಅನ್ನೋದಕ್ಕೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಅದನ್ನ ಆಕ್ಸಿಜನ್ ಬರುತ್ತೆ ಅಂದ್ರೆ ಗಿಡ ಮರ ಇರ್ಲಿ ಎಲ್ಲ ಬೇರೆ ಕಡೆ ನೀರು ಪ್ಲಾಂಟ್ ಹಾಕೋಬಹುದು ನಾವು ಅಲ್ವಾ ಓಕೆ ಪ್ರಭಾಕರ್ ತ್ರೀ ಪಾಯಿಂಟ್ಸ್ ಇದೆ ಒಂದು ಪಾಯಿಂಟ್ ಇದೆ ಸರ್ ಒಂದು ಇನ್ಫೆನ್ಸಿಯೋ ಸ್ಟೇಟ್ಸ್ ರೋಡಲ್ಲಿ ಸಮತಾ ನಗರ ಬರುತ್ತೆ ರೈಟಲ್ಲಿ ಅಲ್ಲೊಂದು ಫಿಶ್ ಮಾರ್ಕೆಟ್ ತರ ಮಾಡಿಬಿಟ್ಟಿದೆ ಅದು ಬಸ್ ಸ್ಟಾಪ್ ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಕಮ್ಮಿ ಮಾಡಿದ್ದೆ ಸರ್ ಅದೊಂದು ಬಿ ಟಿ ಸಮತಾ ನಗರ ಅಲ್ಲ ಮೇನ್ ರೋಡ್ ಹೋಗ್ತಾ ಸರ್ ಅಲ್ಲಿ ಮುಂದೆ ಟ್ಯಾಕ್ಸಿ ಅವೆಲ್ಲ ಮಾಡಿ ಕ್ಲೀನ್ ಮಾಡಿ ಅಲ್ಲಿ ಅಲ್ಲಿ ಬಹಳ ಗಲೀಜು ಅಲ್ಲೊಂದು ಅಂಗನವಾಡಿನ ಯಾರೋ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಹೇಳಿದೆ ಅದನ್ನ ಅದ್ ತೆಗೀರಿ ಅದನ್ನ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಿಸಿ ನೀವೇ ಅವಕಾಶ ಮಾಡ್ಕೊಡ್ತಾ ಇದೀರಿ ಇಲ್ಲಿಗೆಲ್ಲ ಇದಕ್ಕೆ ಅದು ತೆಗ್ಸಿ ಅದನ್ನ ಜಿಲ್ಲಾ ಪಂಚಾಯತ್ಗೆ ಏನು ಬರಲ್ಲ ಅದು ತೆಗ್ಸ್ಬಿಡಿ ಹಾಂ ಎರಡು ಕಡೆನೂ ತೆಗ್ಸ್ಬಿಡಿ ಸೆಕೆಂಡ್ ಪಾಯಿಂಟ್ ಒನಾರ್ ಪ್ಲೇಔಟ್ ಅಲ್ಲಿ ಒಂದು ಚಿಕ್ಕ ಪಾರ್ಕ್ ಒಂದಿದೆ ಸರ್ ಅದರಲ್ಲಿ 8 ಗಂಟೆ ಮೇಲೆ ಪವರೇ ಇಲ್ಲ ಸ್ವಲ್ಪ ಇಲ್ಲಿಗಿಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಅದು ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಬರ್ಕೊಂಡು ತರಬೇಕು ಅಂತ ಹೇಳಿದೀವಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ನೀವು ಬಂದಿಲ್ವಾ ಬಂದಿದೆ ಬರ್ಕೊಂಡಿದೆ ಬರ್ಕೊಟ್ಟಿಲ್ವಲ್ಲ ನೀವು ಎಲ್ಲಿದೆ ಬರ್ಕೊಟ್ಟಿಲ್ಲಲ್ಲ ಬರ್ಕೊಟ್ರೆ ಒಳ್ಳೇದು ಅಟೆಂಡ್ ಮಾಡಕ್ಕೆ ಈಸಿ ಆಗ್ತದೆ ನೋಟ್ ಮಾಡ್ಕೊಳ್ಳಿ ಯಾವ ಪಾರ್ಕ್ ಹೇಳಿ ಅದು ಹೊನಾಪಟ್ ಲೇಔಟ್ ಒಂದು ಸಣ್ಣ ಪಾರ್ಕ್ ಇದೆ ಸರ್ ಲೇಔಟ್ ಅಲ್ಲಿ ವಾರ್ಡ್ ಆಫೀಸ್ ಇತ್ತಲ್ಲ ಅದ್ರ ಹಿಂದ್ಗಡೆ ಅಲ್ಲಿ ಏನೋ ಪಾರ್ಕ್ ಹೇಳ್ತಾರಲ್ಲ ಅದಕ್ಕೆ ಎಲೆಕ್ಟ್ರಿಕ್ ಎಲ್ಲ ಕ್ರಾಸ್ ಅಲ್ಲಿ ಇದೆ ಸರ್ ಈಗ ಈ ಪೋಲಿಂದ ಈ ಪೋಲಿಗೆ ಜಿಗ್ಜಾಕ್ ಇದೆ ಎಲೆಕ್ಟ್ರಿಕ್ ಪೋಲ್ಸ್ ಕಂಪ್ಲೀಟ್ ನೋಡಿದ್ರೆ ಸ್ಟ್ರೀಟ್ ಫುಲ್ ನಮ್ಮ ಸ್ಟ್ರೀಟ್ ಸೊನ್ನೆನಹಳ್ಳಿ ಸ್ವಲ್ಪ ಎಲ್ಲ ಕ್ಲೀನಪ್ ಮಾಡಿ ಪೈಪು ಪೋಲ್ ಎಲ್ಲ ಇದು ಮಾಡಿ ಆಮೇಲೆ ಎಕ್ಸ್ಟ್ರಾ ಕೇಬಲ್ಸ್ ಇರೋದೆಲ್ಲ ಕಟ್ ಮಾಡಿಸಿ ಎಲ್ ಸಿ ಎಲ್ ಸಿ ಎಲ್ಲ ಹಾಂ ಎಲ್ಲ ಮಾಡಿಸ್ಬಿಡಿ ಸರ್ ನಿಲ್ಸಂದ್ರ ಮೇನ್ ರೋಡ್ ಸುತ್ತಾರ್ಥ ಕಾಲೋನಿ ಪೊಲೀಸ್ ಕ್ವಾರ್ಟರ್ಸ್ ಇದೆ ಎಲ್ಲ ಮನೆ ಖಾಲಿ ಇದೆ ಸರ್ ಎಲ್ಲ 18 ವರ್ಷ 20 ವರ್ಷ ಹುಡುಗರೆಲ್ಲ ಬಂದು ಗಂಜಾ ಸಿ ಸಿ ಹೊಡ್ಕೊಂಡು ತುಂಬ ಅಂಡ್ಲಿಗಳು ಅಲ್ಲಿ ಪೊಲೀಸ್ ಕ್ವಾರ್ಟರ್ ಪೊಲೀಸ್ ಅವ್ರಿಗೆ ಇವ್ರಿಗೆ ಕರೆಸ್ಬೇಕು KSRP ಅವ್ರನ್ನ ಕರೆಸ್ಬೇಕು ಅವ್ರಿಗೆ ಬರುತ್ತೆ ಅದು ಅವ್ರಿಗೆ ಬಂದು ಅಟ್ಲೀಸ್ಟ್ ಇಲ್ಲ ಅವ್ರು ಸೇಫ್ಟಿ ಸೆಕ್ಯೂರಿಟಿ ಆದರೂ ಆಗಲಿ ಅಲ್ಲಿ ಇಲ್ಲೆಲ್ಲೋ ಗ್ರೌಂಡ್ ಪಕ್ಕ ನಾವು ಗ್ರೌಂಡ್ ಕೇಳಿದ್ರೆ ಅಲ್ಲಿ ಬಿಲ್ಡಿಂಗ್ ಕಟ್ಬಿಟ್ರು ಇದನ್ನು ಖಾಲಿ ಇಟ್ಕೊಂಡು ಹಂಗೆ ಕೂತ್ಕೊಂಡಿದ್ದಾರೆ KSRP ಅವ್ರನ್ನ ಕರೆಸಿ ಸ್ವಲ್ಪ ಸಿ ಕ್ರಾಸಲ್ಲಿ ನಮ್ಮ ಅಲ್ಲಿ ಒಂದು ಲಾಸ್ಟ್ ಎಲ್ಲ ಅದೇ ಸೇಮ್ ತರ ಕಂಜಾ ಸಿ ಸಿ ಒಂದು ಲಾಸ್ಟ್ ಡೆಡ್ ಎಂಡ್ ಇದೆ ನೋಡಪ್ಪ ಅದು ಸ್ವಲ್ಪ ಅಲ್ಲಿ ಇಮ್ತಿಯಾಜ್ ಅವ್ರು ಬದಲು ಮನೆ ಹತ್ರ ಎಲ್ಲ ಅಲ್ಲಿ ಒಂದು ಕ್ಯಾಮ್ರಾ ಎಲ್ಲ ಹಾಕ್ತೀವಿ ಸರ್ ಒಂದು ಸ್ವಲ್ಪ ಹಳ್ಳಿಗಳ ಕೇಸ್ ಅಲ್ಲಿ ನಡೀತದೆ ನೀವೆಲ್ಲ ಬರ್ದ್ಕೊಡ್ಬೇಕು ಬರ್ಕೊಡ್ತೀವಿ ಸ್ವಲ್ಪ ನೋಟ್ ಮಾಡಿ ನಿಮ್ದು ಯಾರು ಬರ್ಕೊಳ್ತಾ ಇದ್ದಾರೆ ನೀವೇನಾ ಬರ್ಕೊಳ್ಳಿ ಅದು ಇಶ್ಯೂ ಇದೇನಪ್ಪ ಏನದು ಕ್ಯಾಬ್ ಅವ್ರಿ ಯಾರು ಏನು ಈಗ ದೊಡ್ಡವನ್ನೆಲ್ಲ ಕೊಡ್ತೀಯಲ್ಲ
ಈಗ ಮೆಂಬರ್ಸ್ ಒಂದು ನೆಕ್ಸ್ಟ್ ಕಮಿಟಿ ಮೀಟಿಂಗ್ಗೆ ನಮಗೆ ಬರೋಷ್ಟೊತ್ತಿಗೆ ಹೊಸ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಜಾಗ ಇರಬೇಕು, ಪಾರ್ಕಲ್ಲಿ ಆಗಲ್ಲ. ಓಕೆ, ಅದು ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಯಾರಿಗಾದ್ರೂ ಮನೆ ಮುಂದೆ ಕೊಟ್ಬಿಟ್ರೆ ಆಗಲ್ಲ, ಅವನು ಬಂದು ಗಲಾಟೆ ಮಾಡ್ತಾರೆ. ಸೊ ನೋಡಿಕೊಂಡು ಆ ಥರ ಜಾಗ ಇದ್ರೆ ಹೊಸ ಟಾಯ್ಲೆಟ್ಗೆ ಪ್ರಪೋಸಲ್ ಕೊಡಿ. ಆಮೇಲೆ ಫುಟ್ಪಾತ್ಸ್, ಎಲ್ಲೆಲ್ಲಿ ಫುಟ್ಪಾತ್ ಚೆನ್ನಾಗಿಲ್ಲ ಅವುಗಳನ್ನ ರೀಬಿಲ್ಡ್ ಮಾಡಲಿಕ್ಕೆ ಪ್ರೊವಿಷನ್ ಇದೆ. ಸೊ ಈಗ ಅದೇ ಮೇನ್ ಓ ಆರ್ ಸಿ ರೋಡಿಗೆ ಅದು ಯಾವ ವರ್ಕಲ್ಲಿ ತಗೊಂಡಿದ್ದೀವಿ ಅದನ್ನು, ಅಲ್ಲಿ ಎರಡು ಕಡೆನೂ ಆ ಮೋರಿ ಕ್ಲೀನ್ ಮಾಡಬೇಕು, ಆ ಫುಟ್ಪಾತ್ ಎಲ್ಲ. ಸ್ವಲ್ಪ ನೋಡಿ ಅದನ್ನು, ಒಂದು ಸ್ವಲ್ಪ ತಗೊಳ್ಳಿ ಅದನ್ನ ಬೇಗ. ಸೊ ಇದೆರಡಕ್ಕೂ ನೀವು ಮೆಂಬರ್ಸು ಮತ್ತೆ ಪಬ್ಲಿಕ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ನೀವು ಪ್ರಪೋಸಲ್ಸ್ ಕೊಡಬೇಕು. ಈ ಜಾಗ ಈ ಜಾಗ ಮಾಡಬೇಕು, ಈ ರೋಡು ಮಾಡಬೇಕು, ಫುಟ್ಪಾತು, ಟಾಯ್ಲೆಟ್. ಓಕೆ, ಅದೊಂದು ಸ್ವಲ್ಪ ನೋಟ್ ಮಾಡ್ಕೊಂಡು. ಪ್ರಪೋಸಲ್ ಟು ಬಜೆಟ್ ಜಾಸ್ತಿ ಬರ್ತದೆ ಅಲ್ಲಲ್ಲ, ಅದಲ್ಲದೆ ಬಡ್ಜೆಟ್ಗೆ ಬೇರೆ ಹೊಸ ಪ್ರಪೋಸಲ್ಸ್ ಕೊಡಿ ಅಂತ, ಆಕ್ಷನ್ ಪ್ಲಾನ್ಗೆ ಕೊಡಿ. ಯಾವುದಾದ್ರೂ ಇದ್ರೆ ನಿಮ್ಮ ವಾರ್ಡ್ಗಳಲ್ಲಿ ಮತ್ತೆ ಬೇರೆ ಇದ್ರೂ ಕೊಡಿ, ಸ್ವಲ್ಪ ನೋಡೋಣ. ವಿಲ್ ಟೇಕ್ ಇಟ್ ಅಪ್. ಅಷ್ಟೇ ಅಲ್ವಾ? ಓಕೆ, ಈಗ ನಿಮಗೆ ನಮ್ದು ಅವರೇ ಎಲ್ಲ ಏನು ಹುಡುಕ್ತಾ ಇದ್ದೀರಾ? ಹಾಂ ಮೋಹನಣ್ಣ, ಏನು ಕಂಪ್ಲೇಂಟ್ ಇದೆಯಾ? ಹಾಂ, ಇಬ್ರು ಜೊತೆಗಲ್ಲ ಒಬ್ಬೊಬ್ಬರಣ್ಣ. ಒಂದು ವಾರ ಮುಂಚೆ ನಮ್ಮ ಏರಿಯಾಗೆ ಬಂದು ನೆಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದೀವಿ ಸರ್. ಅವಾಗ ವಾಟರ್ ಪ್ಲಾಂಟ್ ಅದಕ್ಕೆ ಕೊಟ್ಬಿಡಿ ಕೇಳಿದ್ವಿ. ಇನ್ನ ಅದ್ರ ಬಗ್ಗೆ ಯಾರು ಅದಕ್ಕೆ ಅವ್ರ ಮೂರ್ತಿ ಬಂದೇ ಇಲ್ಲ. ಇಲ್ಲ ಪ್ರಭುಗೆ ಪ್ರಭು ಅಲ್ಲಿ ಯಾರು ಪ್ರಭು ಯಾರು ಇಲ್ಲ ಸರ್, ಅದು ಆಗಲ್ಲ. ಅವ್ರು ಹೇಳ್ಬಿಟ್ರೆ ಅಂದ್ರೆ ಯಾವ ತಾಕತ್ತಿದ್ರೆ ಬಂದು ಕೇಳಿ ನಾನು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಕಲ್ತಿರೋ. ಯಾರು ಅದು? ಅವ್ರಿಗೆ ಗೊತ್ತು. ಯಾರು ಹೇಳಿರೋದು? ಇವ್ರಿಗೆ ಅವ್ರ ಹತ್ರ ಹೋಗಿ ಕೀ ತಗೊಳಕ್ಕೆ ತಾಕತ್ತಿಲ್ಲ ಸರ್. ಬಿ ಬಿ ಎಂ ಪಿ ಅವ್ರಿಗೆ ಏನಪ್ಪ ಅದು ಕೀ ಏನು ಅಂತೀವ? ಆರ್ ಐ ಪ್ಲಾಂಟ್ ಅದು ಮೂರ್ತಿ ಸರ್ ವಿಷಯ ಇದೆ. ಹೋಗಿಲ್ಲ. ಏ ಮೂರ್ತಿನ ಬಿಟ್ಟಾಕಪ್ಪ, ಕೀ ಯಾರ ಹತ್ರ ಇದೆ? ಯಾರ ಹತ್ರ? ಯಾಕೆ ಅವ್ರ ಹತ್ರ ಯಾಕಿರ್ಬೇಕು ಕೀ? ಕಲೆಕ್ಟ್ ಮಾಡಬೇಡ, ಓಪನ್ ಮಾಡಿ ತೆಗೀರಿ ಅದನ್ನು. ಕಲೆಕ್ಟ್ ಎಲ್ಲ ಮಾಡಬೇಡಿ. ಮೊನ್ನೆ ನಿಮ್ಗೆ ಫೋನ್ ಮಾಡಿ ಹೇಳಿಲ್ವಾ? ಲಾಸ್ಟ್ ಒಂದು ವಾರ ಹತ್ತು ದಿವಸ ಹಿಂದೆ ನಿಮಗೆ ನನ್ನ ಮುಂದೆ ತಾನೇ ಮೂರ್ತಿ ಮಾತಾಡಿದ್ದು. ಸರ್ ನೀವು ಮೂರ್ತಿನ ಫಸ್ಟ್ ರಿಲೀವ್ ಮಾಡಿ ಸರ್. ಮೂರ್ತಿಗೆ ಯಾವ್ಯಾವ ವಾರ್ಡಲ್ಲಿ ಇದ್ದಾರೆ? ಎಲ್ಲ ವಾರ್ಡಿಂದ ರಿಲೀವ್ ಮಾಡಿ, ಬರೀ 89 ಇಡಿ. ಬೇರೆಯವ್ರಿಗೆ ಚಾರ್ಜ್ ಕೊಡಿ ನೀವು ಮೂರ್ತಿ ಇದು ಚಾರ್ಜ್. ಯು ಗಿವ್ ಟು ಇವನು ಯಾರು ಹರ್ಷ ಪ್ರಕಾಶ್ ಹರ್ಷ ಅವ್ರವ್ರಿಗೆ ಕೊಡಿ ಒಂದೊಂದು ವಾರ್ಡು. ಒಂದೇ ವಾರ್ಡ್ ಇಡಿ ಮೂರ್ತಿನ, 89 ಇರಲಿ ಮೂರ್ತಿ ಸಾಕು. ಬೇರೆ ಎಲ್ಲ ಸುಮ್ಮನೆ ಕೊಡ್ತೀರಾ? ಒಂದು ಅವತ್ತು ನಮ್ಮ ಮುಂದೆ ಎಷ್ಟು ನಾಟಕ ಮಾಡ್ದ ನೀವು ಇದ್ರಲ್ಲ? ಈಗ ಸಾಯಂಕಾಲ ಕೊಡ್ಸ್ಬಿಟ್ಟು ಬರ್ತೀನಿ ಅಂತ. ಹಾಂ ಏ ಪ್ರಭು ಬನ್ನಿರಿ ಇಲ್ಲಿ ನೋಡಿ ನೀವು.